ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು, ಅವ್ರ ಮುಖ ನೋಡ್ಕೊಂತ ಅವರು ನಿಮ್ಮ ಜೊತೆ ಮಾತಾಡಬೇಕು. ನಿಮ್ಮ ಹಣೆಯನ್ನ ಅವರು ಗಮನಿಸಿದಾಗ ಈ ಒಂದು ನಾಲ್ಕು ಪದಾರ್ಥಗಳ ಒಂದು ಏನು ತಿಲಕ ಏನು ಇಟ್ಕೊಂಡು ಹೋಗಿರ್ತೀರಾ, ನೀವು ಇಷ್ಟಪಡ್ತಾ ಇರೋರು ನಿಮ್ ಜೊತೆ ಇಲ್ಲ, ನಿಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ, ಅವರು ಮತ್ತೆ ನಿಮ್ ಪರವಾಗಲೇಬೇಕು, ನಾನು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋರು, ಈ ಒಂದು ಸಣ್ಣ ವಶೀಕರಣ ತಂತ್ರವನ್ನ ಮಾಡಿ ನೋಡಿ, ಖಂಡಿತವಾಗಿಯೂ ಕೂಡ ಇದು ವರ್ಕೌಟ್ ಆಗುತ್ತೆ. ಇದಕ್ಕೆ ನಿಮಗ್ ಬೇಕಾಗಿರ್ತಕ್ಕಂತ ಸಾಮಗ್ರಿಗಳು ಇಷ್ಟೇ. ಎರಡು ಕರ್ಪೂರ ತಗೊಳ್ಳಿ, ಸ್ವಲ್ಪ ಅರಿಶಿಣ, ಕುಂಕುಮ ಮತ್ತೆ ಲವಂಗ. ಇದರ ಜೊತೆಗೆ ಇದು ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ, ಹರಳು ಎಲೆ ಅಂತ ಅನ್ಬಿಟ್ಟು, ಅಂದ್ರೆ ಹರಳು ಬೆಳೀತಾರಲ್ಲ ಅದ್ರದ್ದು ಒಂದು ಎಲೆ ಇದು. ಈ ಎಲೆನ ತಗೊಂಡು ಈ ನಾಲ್ಕು ಪದಾರ್ಥಗಳೇನಿದೆ ಅದ್ರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಒಂದು ಚಿಟಕಿಯಷ್ಟು ಅರಳೆಣ್ಣೆ ಬರುತ್ತಲ್ಲ, ಆ ಅರಳೆಣ್ಣೆನ ಇದ್ರ ಮೇಲೆ ಹಾಕ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಮಡಚಿಬಿಟ್ಟು ಚೆನ್ನಾಗಿ ಜಜ್ಜಿಬಿಡ್ಬೇಕು. ಚೆನ್ನಾಗಿ ಜಜ್ಜಿಬಿಟ್ಟು ಇದನ್ನ ಒಂದ್ ರೀತಿ ತಿಲಕ ತರ ನಿಮ್ಮ ಹಣೆಗೆ ಇಟ್ಕೊಬೇಕು. ನಿಮ್ಮ ಹಣೆಗೆ ಇಟ್ಕೊಂಡ ನಂತರ ನೀವು ಯಾರನ್ನ ಇಷ್ಟಪಡ್ತಿರ್ತೀರೋ, ಅವ್ರು ನಿಮ್ ಪರ ಇಲ್ಲ ಅಂತ ಹೇಳ್ತಿರ್ತಿರಲ್ಲ, ನಿಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ, ನನ್ಗೆ ಅವ್ರು ಮತ್ತೆ ನನ್ನ ಜೊತೆಗೆ ಸಿಕ್ಬಿಟ್ರೆ ಸಾಕು, ನನ್ನ ಬಳಿನೇ ಇದ್ರೆ ಸಾಕು, ಅವರು ನನ್ನ ಜೊತೆಗೆ ಇರಬೇಕು, ನನ್ನವರಾಗಿರ್ಬೇಕು ಅಂತ ನೀವು ಯಾರನ್ನ ಇಷ್ಟಪಡ್ತಿರ್ತೀರೋ ಅವ್ರ ಹೆಸರನ್ನ ಹೇಳ್ಕೊಂಡು ಈ ಒಂದು ಜಜ್ಜಿರ್ತೀರಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಅದರ ಒಂದು ಸಿಂಧೂರವನ್ನ ನಿಮ್ಮ ಹಣೆಗೆ ಇಟ್ಕೊಂಡು ನೀವು ಯಾರನ್ನ ಇಷ್ಟಪಡ್ತಿರ್ತಿರಲ್ಲ ಅವ್ರ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಬೇಕು, ಅವ್ರ ಮುಖ ನೋಡ್ಕೊಂತ ಅವರು ನಿಮ್ ಜೊತೆ ಮಾತಾಡ್ಬೇಕು. ನಿಮ್ಮ ಹಣೆಯನ್ನ ಅವರು ಗಮನಿಸಿದಾಗ ಈ ಒಂದು ನಾಲ್ಕು ಪದಾರ್ಥಗಳ ಒಂದು ಏನು ತಿಲಕ ಏನು ಇಟ್ಕೊಂಡು ಹೋಗಿರ್ತೀರಾ,